ಸಾಕಷ್ಟು ಸುದ್ದಿಗಳಿವೆ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಸದ್ಯ ರಾಜ್ಯದ ಜನರ ಚಿತ್ತ ಇರೋದು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದತ್ತ. ಕಾರಣ ಅಂತ ಹೇಳಿದ್ರೆ 108 ಅಡಿ ಧ್ವಜಸ್ತಂಭದ ಮೇಲೆ ಹಾರಾಡ್ತಾ ಇದ್ದಂತ ಹನುಮ ಧ್ವಜವನ್ನ ಕೆಳಗಿಳಿಸಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೆಡೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಬಿಜೆಪಿಯವರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ರು. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಏಕವಚನದಲ್ಲಿ ಸಂಬೋಧಿಸಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಛಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಧರ್ಮದ ವಿಚಾರವಾಗಿ ಶುರುವಾದ ರಾಜಕೀಯದ ಮಾತುಗಳು ಅಥವಾ ರಾಜಕೀಯದ ಸಂಘರ್ಷ ಸದ್ಯಕ್ಕೆ ಮುಗಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ. ಕಾರಣ ಏನಂತಂದರೆ, ರಾಮ ಮಂದಿರ ವಿಚಾರವಾಗಿ ಶುರುವಾದಂಥ ಒಂದು ಈ ವಾಗ್ವಾದಗಳು, ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ನವರು ಆಡಿರುವಂಥ ಮಾತುಗಳು, ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅನ್ನೋಂಥ ಮಾತುಗಳು, ಹಿಂದೂ ವಿರೋಧದ ಬಗ್ಗೆ ಆಡಿರುವಂಥ ಮಾತುಗಳ ಬಗ್ಗೆ ಬಿ ಜೆ ಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಆ ಸಂದರ್ಭದಲ್ಲಿ. ಆ ನಂತರದಲ್ಲಿ ಅದು ಸಾಕಷ್ಟು ಸಂಘರ್ಷ ಆಯಿತು, ಮುಗದೇ ಹೋಯಿತು. ಆದರೆ ಈಗ ಮತ್ತೆ ಶುರುವಾಗಿದ್ದು ಹನುಮನ ವಿಚಾರವಾಗಿ. ಮಂಡ್ಯದಲ್ಲಿ ಹನುಮನ ಧ್ವಜ ಹಾರಿಸೋದಕ್ಕೆ ಬಿಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ ಅನ್ನೋಂಥ ಆಕ್ರೋಶ ಬಿ ಜೆ ಪಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೂ ಸಹಿತ ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡಿದೆ. ಪೊಲೀಸ್ನವರಲ್ಲಿ ಶೂ ಹಾಕ್ಕೊಂಡು ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಿದ್ದಾರೆ, ಕಂಬಕ್ಕೆ ಅರ್ಧಕ್ಕೆ ಹಾರಿಸಿದ್ದಾರೆ. ಇದು ಕೂಡ ರಾಷ್ಟ್ರಧ್ವಜಕ್ಕೆ ಮಾಡಿರುವಂಥ ಅವಮಾನ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆ ಜೊತೆಯಲ್ಲಿ ಹಿಂದೂಗಳನ್ನು ವಿರೋಧಿಸುವಂಥ ಕೆಲಸ, ರಾಮಭಕ್ತರನ್ನು ವಿರೋಧಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋಂಥ ತೀವ್ರವಾದಂಥ ಆಕ್ರೋಶವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ, ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನು ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ ಪೊಲೀಸರು ಕೂಡ ಅವಕಾಶವನ್ನು ಮಾಡಿಕೊಡ್ದೇ ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪ್ರತಿಭಟನೆಯ ನಿಗದಿತ ಸಮಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರಿಯಾಗಿ ಸಮಯಕ್ಕೆ ಸ್ಥಳಕ್ಕೆ ಬಂದಿರಲಿಲ್ಲ. ಅವರು ಬರೋದ್ರೊಳಗಡೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ಅವರು ಕೋಲಾರಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಉಳಿದಂಥ ಶಾಸಕರು, ಕೆಲ ಶಾಸಕರು, ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು. ಪೊಲೀಸರು ಅವ್ರನ್ನ ವಶಕ್ಕೆ ಕರ್ಕೊಂಡು ಅವರನ್ನು ಅಲ್ಲಿಂದ ಬಿಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಏನಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋಂಥ ವಿಚಾರಕ್ಕೂ ಕೂಡ ಬಿ ಜೆ ಪಿಯವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಸಿದ್ದರಾಮಯ್ಯನವರ ವಿರುದ್ಧ ತೀವ್ರವಾದಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಜಾಣತನವನ್ನು ತೋರಿಸ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ್ದಾರೆ. ಬುಡಕಟ್ಟು ಮಹಿಳೆ ಸಮುದಾಯದ ಮಹಿಳೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ದಲಿತರು ಅನ್ನೋ ಕಾರಣಕ್ಕಾಗಿ ಆ ರೀತಿ ಮಾತಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲೂ ಸಹಿತ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವರಿಗಾಗಲಿ, ಖರ್ಗೆ ಅವರಿಗಾಗಲಿ, ರಾಹುಲ್ ಗಾಂಧಿ ಅವರಿಗಾಗಲಿ ಎಂದೂ ಕೂಡ ಬಾಯಿ ತಪ್ಪಿಯೂ ಏಕವಚನದಲ್ಲಿ ಮಾತಾಡಿಲ್ಲ. ಆದರೆ ಈ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆಗಲಿ ಅಥವಾ ರಾಷ್ಟ್ರಪತಿಗಳ ಬಗ್ಗೆ ಆಗಲಿ ಇವರು ಏಕವಚನದಲ್ಲಿ ಸದಾಕಾಲ ಮಾತಾಡ್ತಾರೆ. ಇದ್ಯಾವುದು ಕೂಡ ಬೇಕು ಅಂತ ಬಾಯ್ತಪ್ಪಿ ಆಡಿರುವಂಥ ಮಾತುಗಳಲ್ಲ, ಉದ್ದೇಶಪೂರ್ವಕವಾಗಿ ಆಡಿರುವಂಥ ಮಾತುಗಳು. ಆ ನಂತರದಲ್ಲಿ ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಯಾವತ್ತಾರು ಒಂದು ದಿನ ಆದ್ರೂ ಸಹಿತ ಸಿದ್ದರಾಮಯ್ಯನು ಈ ರೀತಿ ಮಾತಾಡಿದ್ದನ್ನು ತೋರಿಸಲಿ, ಈ ರೀತಿ ಮಾತಾಡೋದು ಸರಿಯಲ್ಲ, ಮತ್ತೊಮ್ಮೆ ಅವಮಾನ ಮಾಡ್ತಾ ಇದ್ದಾರೆ, ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ, ಇದನ್ನು ತಿದ್ದುಕೊಳ್ಬೇಕು. ಅವರಿಗೆ ಕನ್ನಡ ಮಾತಾಡಲಿಕ್ಕೆ ಸರಿಯಾಗಿ ಬರಲಿಲ್ಲ ಅಂತಾದರೆ ನಾನು ಹೋಗಿ ಟೀಚ್ ಮಾಡ್ತೀನಿ ಅವರಿಗೆ ಅನ್ನೋಂಥ ವಿಚಾರವನ್ನು ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಚುನಾವಣಾ ಸಮೀಪ ಇರುವಂಥ ಸಂದರ್ಭ ಆಗಿರೋದ್ರಿಂದ ದಿನೇ ದಿನೇ ಇಂಥ ವಿಚಾರಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಧರ್ಮದ ವಿಚಾರ ಇರ್ಬೋದು ಅಥವಾ ಇನ್ನೊಂದು ವಿಚಾರ ಇರ್ಬೋದು, ಪರಸ್ಪರ ವಾಗ್ದಾಳಿ ವಾಕ್ಸಮಾನ ನಡೀತಾನೆ ಹೋಗುತ್ತೆ. ಸದ್ಯಕ್ಕಂತೂ ಹನುಮನ ವಿಚಾರ, ರಾಮನ ವಿಚಾರ, ಈಗ ರಾಷ್ಟ್ರಪತಿಗಳ ವಿಚಾರದಲ್ಲೂ ಸಹಿತ ವಾಗ್ದಾಳಿ ಶುರುವಾಗಿದೆ. ಗಣರಾಜ್ಯೋತ್ಸವದ ದಿನದಂದು ಅಂಬೇಡ್ಕರ್ಗೆ ಅಪಮಾನ ಆಗಿದೆ ಅಂತೇಳಿ ಬೈಯಪ್ಪನಹಳ್ಳಿ ಮೆಟ್ರೋ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಆಡಳಿತ ಮಂಡಳಿಯವರು ಸ್ಥಳಕ್ಕೆ ಆಗಮಿಸಬೇಕು, ಇಲ್ಲ ಅಂತೇಳಿದರೆ ಸೇವೆಯನ್ನು ಸ್ಥಗಿತಗೊಳಿಸುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಬನ್ನಿ ನೋಡೋಣ. ನಮ್ಮ ಮೆಟ್ರೋ ಎರಡೂ ಬದಿಯಲ್ಲಿ ಅಂದರೆ ನಾಲ್ಕು ಭಾಗದಲ್ಲಿ ಸಂಚಾರ ಮಾಡ್ತಿರುವಂಥದ್ದು ಸಾಕಷ್ಟು ವರ್ಷಗಳಿಂದ ಒಂದೊಳ್ಳೆ ಸೇವೆಯನ್ನು ಕೊಡ್ತಾ ಬರ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇದೇ ಕಾರಣದಿಂದಾಗಿ 6-7 ಲಕ್ಷ ಪ್ರಯಾಣಿಕರು ಸಂಚಾರ ಮಾಡ್ತಿದ್ದಾರೆ. ಜೊತೆಗೆ ಆಡಳಿತ ಸಿಬ್ಬಂದಿಯು ಕೂಡ
ಸಾಕಷ್ಟು ಸೇವಾ ಅನುಭವ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನೌಕರರ ಅಂದ್ರೆ ಇಲ್ಲಿರುವಂತಹ ಪ್ರಮುಖವಾಗಿ ಎಲ್ಲಾ ನೌಕರರ ಪರವಾಗಿ ನಿಂತು ಕೆಲಸ ಮಾಡಲಾಗ್ತಾ ಇದೆ. ಇದುವರೆಗೂ ಕೂಡ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಏನು ಅಂತ ಮೇಲೆ ಸುದ್ದಿಗಳು ಹರಿದಾಡ್ತಾನೆ ಇರ್ತವೆ ಮೆಟ್ರೋ ವಿಚಾರವಾಗಿ. ಇದೀಗ ಮತ್ತೊಂದು ವಿಚಾರ ಮೆಟ್ರೋ ನಿಗಮದ ವಿಚಾರವಾಗಿ ಹರಿದಾಡ್ತಾ ಇದೆ ನೆಗೆಟಿವ್ ವಿಚಾರವಾಗಿ. ಅಂದ್ರೆ ಮೊನ್ನೆ ಅಷ್ಟೇ 26ರಂದು ಗಣರಾಜ್ಯೋತ್ಸವ ಹೋಗಿರುತ್ತೆ, ಪ್ರತಿ ನಿಲ್ದಾಣದಲ್ಲೂ ಮೆಟ್ರೋ ನಿಗಮದ ಪ್ರತಿ ನಿಲ್ದಾಣದಲ್ಲೂ ಕೂಡ ಫ್ಲಾಗ್ ಹಾಸ್ಟಿಂಗ್ ಕೂಡ ಆಗಿರುತ್ತೆ, ಗಣರಾಜ್ಯೋತ್ಸವ ಆಚರಣೆ ಕೂಡ ಮಾಡುವಂತ ಕೆಲಸ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಪ್ರತಿಯೊಬ್ಬರು ಮಾಡ್ತಿರ್ತಾರೆ. ಇದೇ ಒಂದು ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ನಿಗಮದ ಒಂದು ಒಂದು ಭಾಗದಲ್ಲಿ ಒಂದು ಫ್ಲಾಗ್ ಹಾಸ್ಟಿಂಗ್ ಆಗ್ತಾ ಇರುತ್ತೆ, ಗಣರಾಜ್ಯೋತ್ಸವ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಮೆಟ್ರೋ ನಿಗಮದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ವಿಡಿಯೋ ಸಂಬಂಧಪಟ್ಟಕ್ಕೆ ಮೆಟ್ರೋ ನಿಗಮದ ಪ್ರತಿಯೊಬ್ಬರು ಕೂಡ ನಿಗಮದ ನೌಕರರಿಗೆ ಕೂಡ ಈ ಒಂದು ವಿಚಾರ ಗೊತ್ತಾಗುತ್ತೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ, ಈ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿರುವಂತಹ ಸಂದರ್ಭದಲ್ಲಿ ಮೆಟ್ರೋ ನಿಗಮದ ಅಧಿಕಾರಿಗಳು ಕ್ಷಮೆಯಾಚನೆ ಕೇಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅಂದಿನಿಂದ ಇಲ್ಲಿವರೆಗೂ ಕೂಡ ಮೆಟ್ರೋ ನಿಗಮದ ಅಧಿಕಾರಿಗಳ ಗಮನಕ್ಕೆ ಬಂದು ನೀವು ಕ್ಷಮೆ ಕೋರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ನೌಕರರು ಮಾಡ್ತಾರೆ. ಆದರೆ ಆ ಮನವಿಗೆ ಇದುವರೆಗೂ ಕೂಡ ಸ್ಪಂದನೆ ಸಿಕ್ಕಿರೋದಿಲ್ಲ. ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಕ್ಷಮೆಯಾಚನೆ ಕೋರುವಂತಹ ಕೆಲಸ ಅಧಿಕಾರಿಗಳು ಮಾಡಿರೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸ್ವತಃ BMRCL ನ ನೌಕರರು ಬೈಯಪ್ಪನಹಳ್ಳಿ ಮೆಟ್ರೋ ನಿಗಮ ಏನಿದೆಯೋ ಅದರಲ್ಲಿರುವಂತಹ ನೌಕರರೆಲ್ಲರೂ ಕೂಡ ಇವತ್ತು ಮೆಟ್ರೋ ಕಾಮಗಾರಿ ಅಂದ್ರೆ ಸಂಚಾರವನ್ನ ಹೊರತುಪಡಿಸಿ ಇನ್ನುಳಿದಂತಹ ಪ್ರತಿಯೊಂದು ಕಾಮಗಾರಿಯನ್ನು ಕೂಡ ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿರುವಂತದ್ದು. ಈ ಮೂಲಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿರುವಂತಹ ಸಂಬಂಧಪಟ್ಟಾಗೆ ಅಧಿಕಾರಿಗಳು ಇದುವರೆಗೂ ಕೂಡ ಹೆಚ್ಚು ಕಡಿಮೆ 3 ದಿನಗಳಾಗ್ತಾ ಇದೆ, ಇವತ್ತು ಕತ್ಲಾದ್ರೆ 4 ದಿನ ಆಗುತ್ತೆ, ಈ ಇಷ್ಟು ದಿನಗಳು ಕಳೆದಿದ್ರು ಕೂಡ ಅಪಮಾನ ಆಗಿರುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಮೆಟ್ರೋ ನಿಗಮದ ಅಧಿಕಾರಿಗಳು ಯಾರು ಅಪಮಾನ ಮಾಡಿದರೋ ಅವರು ಇದುವರೆಗೂ ಕೂಡ ಕ್ಷಮೆ ಕೋರುವಂತ ಕೆಲಸ ಮಾಡಿಲ್ಲ. ಒಂದು ವೇಳೆ ಕ್ಷಮಾಯಾಚನೆ ಎನ್ನುವಂಥದ್ದು ಇವತ್ತು ಕತ್ತಲಾಗಿ ನಾಳೆ ಬೆಳಕಾಗೋದ್ರೊಳಗಡೆ ಕ್ಷಮೆ ಕೋರಿದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗತ್ತೆ, ಜೊತೆಗೆ ಮೆಟ್ರೋ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ನಾವು ಎಚ್ಚರಿಕೆಯ ಸಂದೇಶವನ್ನ ಸದ್ಯ ಮೆಟ್ರೋ ನಿಗಮಕ್ಕೆ ನಾವು ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಪ್ರತಿಯೊಬ್ಬರು ಕೂಡ ಹೋರಾಟಗಾರರು ಅಂಬೇಡ್ಕರ್ ವಿಚಾರವಾಗಿ ಅಪಮಾನ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದಂತಹ ಸದ್ಯ ಮೆಟ್ರೋ ನಿಗಮದ ಅಪಮಾನ ಮಾಡಿದಂತಹ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಗ್ತಿರುವಂತದ್ದು. ಈ ಮೂಲಕವಾಗಿ ಇವತ್ತು ಪ್ರತಿಭಟನೆ ರೂಪವಾಗಿ ಅಧಿಕಾರಿಗಳು ಕ್ಷಮೆ ಕೋರ್ತಾರ ಅಥವಾ ತಮ್ಮ ಅಂದ್ರೆ ಅವರು ಮಂಡುತನದ ಪ್ರಯೋಗ ಎನ್ನುವಂಥದ್ದು ಏನಿದೆಯೋ ಅದು ಮುಂದುವರಿಸ್ತಾರ ಎನ್ನುವಂಥ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂತಹ ಪ್ರಶ್ನೆ ಆಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ವೇದ ಎನ್ನುವ ಹೆಣ್ಣು ಆನೆ 2 ಗಂಡು ಮರಿಗೆ ಜನ್ಮವನ್ನು ನೀಡಿದೆ. ಈ ಮೂಲಕ 26ಕ್ಕೆ ಆನೆಗಳ ಸಂಖ್ಯೆ ಏರಿಕೆ ಆಗಿದೆ. ಉದ್ಯಾನವನದಲ್ಲಿ ಸಂತಸದ ವಾತಾವರಣ ಮನೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಮೂರ್ತಿ, ಬನ್ನಿ ನೋಡೋಣ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಫಾರಿಯ ಸೀಗೆ ಕಟ್ಟೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. 24 ವರ್ಷದ ವೇದ ಎಂಬ ಆನೆ ಒಂದು ಮರಿಗೆ ಜನ್ಮ ನೀಡಿರ್ತಕ್ಕಂಥದ್ದು. ಈಗಾಗಲೇ ಹಿಂದೆ 4 ಮರಿಗಳಿಗೆ ಜನ್ಮ ನೀಡಿದಂಥ ವೇದ ಆನೆ ಕಳೆದ 26ನೇ ತಾರೀಕು ಕೂಡ ಈ ಒಂದು ಗಂಡು ಮರಿಗೆ ಜನ್ಮ ನೀಡಿರ್ತಕ್ಕಂಥದ್ದು. ಹೀಗಾಗಿ ಪ್ರವಾಸಿಗರಿಗೆ ಒಂದು ರೀತಿಯ ಕಣ್ಮನ ಸೆಳೆಯುವಂತಲೇ ಆಗಿದೆ. ಸಫಾರಿಗೆ ಬರುವಂಥ ಪ್ರವಾಸಿಗರಿಗೆ ಕೂಡ ಈ ಆನೆ ಮರಿಯು ಒಂದು ಪುಟ್ಟ ಹೆಜ್ಜೆಗಳನ್ನು ಇಟ್ಟುಕೊಂಡು ತನ್ನ ತುಂಟಾಟವನ್ನು ಆಟಾಡಿಕೊಂಡು ತನ್ನ ತುಂಟಾಟವನ್ನು ಪ್ರವಾಸಿಗರು ಕೂಡ ಕಣ್ಮನ ತುಂಬಿಕೊಳ್ಳುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಸೀಗೆಕಟ್ಟೆಯಲ್ಲಿ 25 ಆನೆಗಳಿದ್ದವು. ಹೀಗಾಗಿ ಈ ಒಂದು ಗಂಡು ಆನೆ ಮರಿಯ ಜನನದಿಂದಾಗಿ 26ಕ್ಕೆ ಏರಿರ್ತಕ್ಕಂಥದ್ದು. ವಿಶೇಷ ಏನು ಅಂತಂದರೆ ಜನ್ಮ ನೀಡಿರ್ತಕ್ಕಂಥದ್ದು ಕೂಡ 26ನೇ ತಾರೀಕು ಆಗಿರೋದ್ರಿಂದ ಈಗಾಗಲೇ ಅಲ್ಲಿನ ಆನೆಗಳ ಸಂಖ್ಯೆ ಕೂಡ 26ಕ್ಕೆ ಏರಿರ್ತಕ್ಕಂಥದ್ದು. ಹೀಗಾಗಿ ಕೂಡ ಅದು ಕೂಡ ಒಂದು ವಿಶೇಷತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಮರಿ ಮತ್ತು ಆನೆ ಕೂಡ ಅಲ್ಲಿನ ಪಾಲಕರಾಗಲಿ ಇಲ್ಲಿನ ವೈದ್ಯಾಧಿಕಾರಿಗಳಾಗಲಿ ತುಂಬ ಜಾಗ್ರತೆಯಿಂದನೇ ಗಮನ ಹರಿಸ್ತಿದ್ದು ಅದಕ್ಕೆ ಬಾಣಂತಿಗೆ ಬೇಕಾಗಿರ್ತಕ್ಕಂಥ ವೈದ್ಯ ಸೌಲಭ್ಯ ಆಗಿರ್ಬೋದು ಮತ್ತು ಆಹಾರದ ವ್ಯವಸ್ಥೆಯಲ್ಲೂ ಕೂಡ ಏನೆಲ್ಲ ಬೇಕು ಏನೆಲ್ಲ ಕೊಡಬೇಕು ಅನ್ನೋದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ
ವೇದ ಎನ್ನುವ ಆನೆ ಮತ್ತು ಅದರ ಮರಿ ಕೂಡ ಆರೋಗ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಮರಿಯನ್ನು ಕೂಡ ಪ್ರವಾಸಿಗರ ವೀಕ್ಷಣೆಗೆ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರವಾಸಿಗರಿಗೆ ಸಫಾರಿಯಲ್ಲಿ ಮರಿಯನ್ನು ನೋಡುವುದೇ ಒಂದು ರೀತಿಯ ಆನಂದವಾಗಿದೆ. ಅದರ ತುಂಟಾಟ ಆಗಿರ್ಬೋದು, ಅದು ಓಡಾಟ ಆಗಿರ್ಬೋದು, ಹೀಗಾಗಿ ಅದರಿಂದಾಗಿ ಪ್ರವಾಸಿಗರಿಗೂ ಮತ್ತು ಪ್ರವಾಸಕ್ಕೆ ಬಂದಂಥ ಮಕ್ಕಳಿಗೂ ಕೂಡ ಅದನ್ನು ನೋಡಿ ತುಂಬ ಖುಷಿಯನ್ನು ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಸೀಗೆಕಟ್ಟೆಯಲ್ಲಿ ಗಂಡು ಮರಿ ಜನನದಿಂದಾಗಿ ಒಂದು ರೀತಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದ್ದು, ಅದು ವೈದ್ಯಾಧಿಕಾರಿಗಳಾಗಲಿ ಮತ್ತು ಪಾಲಕರಾಗಲಿ ತುಂಬ ಜಾಗೃತಿಯಿಂದ ಇದನ್ನು ನೋಡಿಕೊಳ್ಳುತ್ತಿದ್ದು ಒಂದು ರೀತಿ ಹಬ್ಬದ ವಾತಾವರಣವೇ ಸೃಷ್ಟಿ ಮಾಡಿದಂತಾಗಿದೆ. ಮೂರ್ತಿ ಸಿ, ಜೀ ಕನ್ನಡ ನ್ಯೂಸ್, ಆನೇಕಲ್. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜಂಗಿ ಕುಸ್ತಿಯನ್ನು ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಕುಸ್ತಿಪಟುಗಳು ಅಂತೇಳಿದರೆ ಪೈಲ್ವಾನರು ಈ ಪಂದ್ಯಾಟದಲ್ಲಿ ಭಾಗಿಯಾದರು. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ, ಬನ್ನಿ ನೋಡೋಣ. ಎಸ್, ಉತ್ತರ ಕರ್ನಾಟಕದ ಹೆಬ್ಬಾಗಲು ಆಗಿರುವಂತಹ ರಾಣೆಬೆನ್ನೂರು ನಗರದಲ್ಲಿ ಏನಂದ್ರೆ ಜಂಗಿ ಕುಸ್ತಿಯನ್ನು ಏರ್ಪಡಿಸಲಾಗಿತ್ತು. ಕಳೆದ ಎರಡು ದಿನಗಳಿಂದ ಏನು ಚೌಡೇಶ್ವರಿ ದೇವಿಯ ಒಂದು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಹೆಬ್ಬಾಗಲು ಆದಂತಹ ರಾಣೆಬೆನ್ನೂರು ತಾಲೂಕು ಒಂದು ಕ್ರೀಡಾಂಗಣ ಏನಿದೆ ಆ ಕ್ರೀಡಾಂಗಣದಲ್ಲಿ ವಿವಿಧ ರಾಜ್ಯದ ಆಗಿರ್ಬೋದು, ಜೊತೆಗೆ ಈ ದೇಶದ ವಿವಿಧ ರಾಜ್ಯಗಳಿಂದ ಹರಿಯಾಣ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಈ ಎಲ್ಲ ರಾಜ್ಯಗಳ ಏನಂದ್ರೆ ಜಂಗಿ ಕುಸ್ತಿ ಪಟುಗಳೇನಂದ್ರೆ ರಾಣೆಬೆನ್ನೂರಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕುಸ್ತಿಯನ್ನು ಏನು ಆಯೋಜನೆ ಮಾಡಲಾಗಿತ್ತು ಈ ಕುಸ್ತಿಯಲ್ಲಿ ಭಾಗಿಯಾದರು. ನಾ ಮುಂದೋ ತಾ ಮುಂದೋ ಅನ್ನುವಂತಹ ರೀತಿಯಲ್ಲಿ ಜಂಗಿ ಕುಸ್ತಿಯನ್ನ ಅದ್ದೂರಿಯಾಗಿ ಜೊತೆಗೆ ಏನಂದ್ರೆ ಸೆಣಸಾಡಿದ್ರು. ಈ ಒಂದು ಸೆಣಸಾಟ ಕಂಡಂತಹ ಅಭಿಮಾನಿಗಳು ಏನಂದ್ರೆ ತಮ್ಮ ಚಾಣಾಕ್ಷತೆ ಇದ್ದ ಎದುರಾಳಿಯನ್ನ ಏನು ಜಂಗಿ ಕುಸ್ತಿಯ ಮೂಲಕ ಅವನನ್ನ ಹಿಡಿಯುವುದರ ಜೊತೆಗೆ ಏನಂದ್ರೆ ಅವನನ್ನು ಸೋಲಿಸುವಂತ ಪ್ರಯತ್ನಕ್ಕೆ ಏನು ಮುಂದಾಗ್ತಾ ಇದ್ರು ಕುಸ್ತಿ ಕಲಿಗಳು ಅವರನ್ನ ನೋಡಿ ಅಭಿಮಾನಿಗಳು ಏನಂದ್ರೆ ಕೇಕೆ ಸೆಳೆ ಹೊಡಿತಾನೆ ಇದ್ರು. ಅದೇ ರೀತಿಯಾಗಿ ಈ ಜಂಗಿ ಕುಸ್ತಿಗೆ ಆಕರ್ಷಕ ಬಹುಮಾನವು ಸಹ ಏನಂದ್ರೆ ಏನು ಈ ಒಂದು ಉತ್ತರ ಕರ್ನಾಟಕದ ಹೆಬ್ಬಾಗಿಲ ಜೊತೆಗೆ ಏನಂದ್ರೆ ಕುಸ್ತಿ ಕಲಿಗಳ ತವರೂರು ಅಂತ ಏನು ವಾಸವ ಬಿರುದನ್ನು ಪಡೆದಿದೆ ರಾಣೆಬೆನ್ನೂರು. ಈ ರಾಣೆಬೆನ್ನೂರಿನಲ್ಲಿ ಇರತಕ್ಕಂತಹ ಕುಸ್ತಿ ಅಭಿಮಾನಿಗಳು ಆಕರ್ಷಕ ಬಹುಮಾನವು ಸಹ ಇಟ್ಟಿದ್ರು. ಪ್ರಥಮ ಬಹುಮಾನವಾಗಿ 2 ಲಕ್ಷ ರೂಪಾಯಿ ಇಟ್ಟರೆ ದ್ವಿತೀಯ ಬಹುಮಾನವಾಗಿ 1 ಲಕ್ಷ, ತೃತೀಯ ಬಹುಮಾನವಾಗಿ 50,000 ರೂಪಾಯಿ. ಹೀಗೆ ಆಕರ್ಷಕ ಬಹುಮಾನದ ಜೊತೆಗೆ ಏನಂದ್ರೆ ಒಂದು ಬೆಳ್ಳಿ ಗದೆಯನ್ನು ಸಹ ನೀಡುವುದರ ಜೊತೆಗೆ ಏನಂದ್ರೆ ಆಕರ್ಷಕವಾದಂತಹ ಕುಸ್ತಿ ಪಟುಗಳಿಗೆ ಪ್ರೇರಣೆಪಣೆ ತುಂಬುವುದರ ಮೂಲಕ ಏನಂದ್ರೆ ಹಗ್ಗ ಜಗ್ಗಟ ಅಂದ್ರೆ ಈ ಜಂಗಿ ಕುಸ್ತಿಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಸಹ ಏನಂದ್ರೆ ಅಭಿಮಾನಿಗಳಲ್ಲೂ ಸಹ ಹೆಚ್ಚಿನ ಕಾತುರತೆ ಇತ್ತು. ಜೊತೆಗೆ ಏನಂದ್ರೆ ಯಾರು ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಗಳು ಸಹ ಅಭಿಮಾನಿಗಳಲ್ಲಿ ಹುಟ್ಟುವಂತಹ ಅಂದ್ರೆ ಜಂಗಿ ಕುಸ್ತಿ ಕಲಿಗಳು ಬಂದಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗೇನು ಗ್ರಾಮೀಣ ಕ್ರೀಡೆ ಆದಂತಹ ಕುಸ್ತಿ ನಶಿಸಿ ಹೋಗುವುದು ಒಂದ್ ಕಡೆ, ಆದ್ರೆ ಇಂತಹ ಗ್ರಾಮೀಣ ಕ್ರೀಡೆಯನ್ನ ರಾಣೆಬೆನ್ನೂರು ಭಾಗದಲ್ಲಿ ಏನಂದ್ರೆ ಪೂಜಿಸಿ ಆರಾಧಿಸಿ ಕುಸ್ತಿ ಪಟುಗಳನ್ನ ಇಲ್ಲಿ ಹುಟ್ಟು ಹಾಕೋದ್ರ ಜೊತೆಗೆ ಏನಂದ್ರೆ ರಾಜ್ಯ ಆಗಿರ್ಬೋದು ರಾಷ್ಟ್ರ ಮಟ್ಟದವರೆಗೂ ಏನಂದ್ರೆ ಕುಸ್ತಿ ಕಲೆಗಳನ್ನ ಪರಿಚಯಿಸುವಂತಹ ತವರು ಅಂತೇಳಿ ಈಗ ರಾಣೆಬೆನ್ನೂರು ತಾಲೂಕು ಪರಿಚಯಿಸಿಕೊಂಡಿದೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಕುಸ್ತಿ ಪಟುಗಳ ಏನು ಗೈಡರ್ಸ್ ಇರ್ತಾರೆ ಅವರು ಸಹ ಹೇಳೋದಂದ್ರೆ ಕುಸ್ತಿ ಕಲಿಗಳಿಗೆ ಅವ್ರಿಗೆ ಏನಂದ್ರೆ ದುಡ್ಡನ್ನು ಕೊಡಬೇಕು, ಜೊತೆಗೆ ಆ ಕುಸ್ತಿಯನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಅನುದಾನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಏನಂದ್ರೆ ಕುಸ್ತಿ ಕಲಿಗಳ ಜೊತೆಗೆ ಕುಸ್ತಿಯ ಏನಿರ್ತಾರೆ ಕುಸ್ತಿಯ ಗೈಡರ್ಸ್ ಏನಿರ್ತಾರೆ ಅವರು ಸಹ ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ತಮಗೆ ಸಹಾಯ ಕೊಡಬೇಕು, ರಾಜ್ಯ ಸರ್ಕಾರ ಇದನ್ನ ಅನುದಾನ ನೀಡಬೇಕು ಅನ್ನುವುದು ಸಹ ಏನಂದ್ರೆ ಇಲ್ಲಿರ್ತಕ್ಕಂಥ ಕುಸ್ತಿ ಕಲೆಗಳ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಹಾವೇರಿಯಿಂದ MD ಹಣಗಿ, ಜೀ ಕನ್ನಡ ನ್ಯೂಸ್. ಜಗದೀಶ್ ಶೆಟ್ಟರ್ ಮರಳಿ ಬಿಜೆಪಿಗೆ ಬಂದಿದ್ದಾರೆ, ಘರ್ ವಾಪಸಿ ಆಗಿದ್ದಾರೆ. ಈ ನಡುವೆ ಒಂದು ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ, ಬಿಜೆಪಿಯಲ್ಲಿ ಬಣ ರಾಜಕೀಯ ಆರಂಭ ಆಗಿದೆಯಾ? ಕಾರಣ ಕೂಡ ಇದೆ, ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡೋಕೆ ಪ್ರಮುಖ ನಾಯಕರೇ ಗೈರಾಗಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ, ಬನ್ನಿ ನೋಡೋಣ. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೆ ಮರು ಬಿಜೆಪಿಗೆ ಸೇರ್ಪಡೆಯಾದ ನಂತರ ಧಾರವಾಡ ಜಿಲ್ಲೆಯಲ್ಲಿ ಒಂದು ರೀತಿಯ ಬಣಗಳ ರಾಜಕೀಯ ಆರಂಭವಾಗಿದೆ. ಕೇವಲ ಇದು ಧಾರವಾಡ ಜಿಲ್ಲೆಗೆ ಅಷ್ಟೇ ಸೀಮಿತ ಅಲ್ಲ, ಇದು ರಾಷ್ಟ್ರ ರಾಜಕಾರಣಕ್ಕೂ ಸಹ ವಿಸ್ತರಿಸುವ ಸಂಭವ ಇದೆ. ಏಕೆಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ ಸೇರ್ಪಡೆಯಾದರು. ನಂತರ
ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕೇವಲ 9 ತಿಂಗಳ ಅಷ್ಟೇ, ಎಷ್ಟು ಬೇಗ ನೋದರೂ ಅಷ್ಟು ಬೇಗನೆ ಮರಳಿ ಬಿ ಜೆ ಪಿಗೆ ಸೇರಿದರು. ಬಿ ಜೆ ಪಿಗೆ ಸೇರಿದ ನಂತರ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿದ ನಂತರ ಅವರನ್ನು ಸ್ವಾಗತ ಮಾಡಿದ ನೋಡಿದರೆ ಕೇವಲ ಅಲ್ಲಿ ಎಲ್ಲೋ ಮೂಲ ಬಿ ಜೆ ಪಿಗರು ಇಲ್ಲ, ಮತ್ತು ಕೇವಲ ಅವರ ಹಿಂಬಾಲಕರು ಕೇವಲ ಒಂದು ಸಮಾಜದ ಕಾರ್ಯಕರ್ತರು ಅಲ್ಲಿ ಭಾಗವಹಿಸಿದ್ದರು. ಇದರಿಂದಾಗಿ ಸಹಜವಾಗಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಬಣಗಳು ಆಗಿ ವಿಂಗಡಣೆ ಆಗಿರುವುದು, ಇಲ್ಲಿ ಜಗದೀಶ್ ಶೆಟ್ಟರ್ ಬಿ ಎಸ್ ಯಡಿಯೂರಪ್ಪನವರ ಹಿಂಬಾಲಕರಾಗಿ ಬಿ ಜೆ ಪಿ ಸೇರ್ಪಡೆಯಾಗಿರುವುದು ನಿಶ್ಚಿತ. ಇದರಿಂದಾಗಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಗೆ ಬಂದಾಗ ಇಲ್ಲಿಯ ಮಹೇಶ್ ತೆಂಗಿನಕಾಯಿ ಶಾಸಕರು, ಮಹೇಶ್ ತೆಂಗಿನಕಾಯಿ ಹಾಗೂ ಪ್ರಹ್ಲಾದ್ ಜೋಶಿ ಸೇರಿದಂತೆ ಯಾವೊಬ್ಬ ನಾಯಕರು, ಅರವಿಂದ್ ಬೆಲ್ಲ ಸೇರಿದಂತೆ ಯಾರೂ ಅವ್ರನ್ನ ಸ್ವಾಗತ ಮಾಡಿಲ್ಲ. ಕೇವಲ ಕಾಟಾಚಾರಕ್ಕೆ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಸೇರಿದಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಸ್ವಾಗತ ಮಾಡಿದರು. ಅದು ಕಾಟಾಚಾರಕ್ಕೆ ಕೆಲವು ಸೆಕೆಂಡು ಬಂದು ಎಷ್ಟು ಬೇಗನೆ 2-3 ನಿಮಿಷ ಕಾಲ ಪಾರ್ಟಿ ಆಪ್ಷನ್ ಇದ್ದರೂ ಅಷ್ಟು ಲವಲವಿಕೆಯಿಂದ ಇರಲಿಲ್ಲ, ಕಾರ್ಯಕರ್ತರಲ್ಲೂ ಅಷ್ಟೇ ಅಷ್ಟೊಂದು ಉತ್ಸಾಹ ಇರಲಿಲ್ಲ. ಇದರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಭಿನ್ನಾಭಿಪ್ರಾಯ ಮುಂದಿರುವ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ಕೆಲ ದಿನಗಳಿಂದ ಅವರು ನೇರವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧನೇ ಹರಿಯಾಯ್ತಿದ್ದರು, ಅವರ ಬಗ್ಗೆ ಆರೋಪ ಮಾಡ್ತಿದ್ರು. ಇದರಿಂದಾಗಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿಯವರ ಬಣ ದೊಡ್ಡ ಪ್ರಮಾಣದಲ್ಲಿ ಕಂದಕಕ್ಕೆ ಕಾರಣ ಆಗ್ಬೋದು, ಭಿನ್ನಾಭಿಪ್ರಾಯ ಕಾರಣ ಆಗ್ಬೋದು, ಪಾರ್ಟಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ವಿಡಿಯೋ ಜರ್ನಲಿಸ್ಟ್ ವಿಜಯಕುಮಾರ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಎಸ್, ಮೊನ್ನೆ ತಾನೇ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ, ತಮ್ಮ ಮಾತೃಪಕ್ಷಕ್ಕೆ ಗರ್ವಾಪ್ಸಿಯಾಗಿದ್ದಾರೆ. ಸಾಕಷ್ಟು ನಾಯಕರು ಈ ಸಂಬಂಧ ಮಾತನಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಅವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ, ಅವರು ಮರಳಿ ವಾಪಸ್ ತಮ್ಮ ಗೂಡಿಗೆ ಬಂದಿದ್ದಾರೆ ಎನ್ನುವಂಥ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಆದರೆ ಅವರ ತವರು ಜಿಲ್ಲೆಯತ್ತ ಗಮನ ಹರಿಸುವುದಾದರೆ ಹುಬ್ಬಳ್ಳಿಗೆ ಜಗದೀಶ್ ಶೆಟ್ಟರ್ ಬಂದಿದ್ದರು, ಅವರನ್ನು ಸ್ವಾಗತಿಸುವಂಥ ಸಂದರ್ಭದಲ್ಲಿ ಪ್ರಮುಖ ನಾಯಕರೇ ಇರಲಿಲ್ಲ, ಪ್ರಹ್ಲಾದ್ ಜೋಶಿಯವರು ಇರಲಿಲ್ಲ ಎನ್ನುವಂಥ ಆರೋಪ ಇದೆ. ಜೋಶಿಯವರು ಇರಬೇಕಿತ್ತು, ಹಾಗೆಯೇ ಇಲ್ಲಿ ಎರಡು ಬಣ ಆಗಿರೋದಂತೂ ಸ್ಪಷ್ಟ ಎನ್ನುವಂಥ ಮಾತುಗಳು ಕೂಡ, ಚರ್ಚೆಗಳು ಕೂಡ ಹುಟ್ಕೊಂಡಿದೆ. ಎರಡು ಬಣ ಯಾವುದು ಅಂತ ಹೇಳಿದ್ರೆ, ಒಂದು ಜಗದೀಶ್ ಶೆಟ್ಟರ್ ಅವರ ಬಣ, ಇನ್ನೊಂದು ಪ್ರಹ್ಲಾದ್ ಜೋಶಿಯವರ ಬಣ. ಪ್ರಮುಖ ನಾಯಕರು, ಹುಬ್ಬಳ್ಳಿ ಧಾರವಾಡದ ಪ್ರಮುಖ ನಾಯಕರಾಗಿರುವಂಥ ಪ್ರಹ್ಲಾದ್ ಜೋಶಿ, ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ಇವರು ಯಾರೂ ಕೂಡ ಇರಲಿಲ್ಲ. ಹಾಗಾದರೆ ಜಗದೀಶ್ ಶೆಟ್ಟರ್ ಅವರು ಒಂದು ಕಡೆಯಲ್ಲಿ ಯಡಿಯೂರಪ್ಪ ಅವರ ಬಣವನ್ನು ಸೇರಿಕೊಂಡ್ರ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರು ಬಿಟ್ಟರೆ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಗಮನಿಸ್ತಾ ಇರ್ಬೋದು, ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಆಗಿದ್ದಾರೆ. ಗರ್ವಾಪ್ಸಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಹುಬ್ಬಳ್ಳಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡೋಕ್ಕೆ ಅಲ್ಲಿ ಪ್ರಮುಖ ನಾಯಕರು ಗೈರಾಗಿದ್ದರು. ಬೆಂಗಳೂರಿನಲ್ಲಿ ಮಹಾವಂಚನೆಯೊಂದು ಬಯಲಿಗೆ ಬಂದಿದೆ. ನಿನ್ನ ಗಂಡನಿಗೆ ಗಂಡಾಂತರ ಇದೆ, ನೀನು ವಿಶೇಷ ಪೂಜೆಯನ್ನು ಮಾಡಿಸಬೇಕು ಅಂತೇಳಿ ವ್ಯಕ್ತಿಯೊಬ್ಬ ಮಹಿಳೆಗೆ ಯಾಮಾರಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಬನ್ನಿ ನೋಡೋಣ. ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಬಂದಿರುವಂಥದ್ದು ಅಂತಂದರೆ, ಪ್ರತಿದಿನವೂ ಕೂಡ ಅನೇಕ ಹಳ್ಳಿ ಭಾಗದಲ್ಲಿ ಕೆಲವೊಬ್ಬರು ಬುಡುಬುಡಿಕೆ ದಾಸಯ್ಯ ಬಂದೇ ಬರ್ತಾರೆ ಮನೆ ಹತ್ರ, ಭವಿಷ್ಯವನ್ನು ತಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಹೇಳಿ ಹೋಗ್ತಾ ಇರ್ತಾರೆ. ಅಂತಹದನ್ನೇ ಬಂಡವಾಳ ಮಾಡಿಕೊಂಡಂತಹ ವ್ಯಕ್ತಿಯೊಬ್ಬ ಬುಡುಬುಡಿಕೆ ದಾಸಯ್ಯನ ವೇಷದಲ್ಲಿ ಬಂದು ಮಹಿಳೆಯರುಗಳಿಗೆ ಮೋಸ ಮಾಡಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಜನತಾ ಕಾಲೋನಿ ಏನಿದೆ, ಆ ಜನತಾ ಕಾಲೋನಿಯಲ್ಲಿ 25 ವರ್ಷದ ಶಕುಂತಲಾ ಎಂಬ ಮಹಿಳೆ ಇರ್ತಾರೆ. ಅಂದರೆ ಅವರು ಉತ್ತರ ಕರ್ನಾಟಕ ಮೂಲದವರು, ಇಲ್ಲಿ ಕೆಲಸ ಅರಿಸಿ ಅವರು ಬಂದಿರ್ತಾರೆ. ಆ ಬೆಳಗ್ಗೆ 1:10 ಸುಮಾರಿಗೆ ಜನತಾ ಕಾಲೋನಿಯ ಶಕುಂತಲಾ ಅವರ ಮನೆ ಬಳಿ ಹೋದಂತಹ ವ್ಯಕ್ತಿ, ನಿಮಗೆ ನಿಮ್ಮ ಮನೆಗೆ ಒಂದು ಗಂಡಾಂತರ ಕಾದಿದೆ, ನಿಮ್ಮ ಗಂಡನಿಗೂ ಕೂಡ ಒಂದು ಗಂಡಾಂತರ ಕಾದಿದೆ, ಇನ್ನು 9 ದಿನಗಳ ಒಳಗಾಗಿ ಪೂಜೆ ಮಾಡದೆ ಹೋದರೆ ನಿಮ್ಮ ಗಂಡ ತೀರಿ ಹೋಗ್ತಾರೆ ಅಂತ ಕೂಡ ಭಯ ಬೀಳಿಸ್ತಾನೆ. ಹೀಗಾಗಿ ಈ ಮಾತನ್ನು ನಂಬಿದಂತಹ ಮಹಿಳೆ ಏನು ಪರಿಹಾರವನ್ನು ಮಾಡ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬುಡುಬುಡಿಕೆ ದಾಸಗಿನ ವೇಷದಲ್ಲಿ ಬಂದಂತಹ ಈ ವಂಚಕರಿಗೆ ಕೇಳ್ತಾಳೆ. ಆ ಸಂದರ್ಭದಲ್ಲಿ
ಒಂದು ಮಡಿಕೆಯನ್ನು ತಗೊಂಡು ಅದರಲ್ಲಿ ಕೆಲವೊಂದು ಪೂಜೆಯನ್ನು ಮಾಡಬೇಕಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಂಬಿಸ್ತಾನೆ. ಆಮೇಲೆ ಕಿವಿಯಲ್ಲಿರುವಂತಹ ಒಲೆಯನ್ನು ಕೂಡ ಅದರಲ್ಲಿ ಹಾಕಬೇಕು ಅಂತ ಕೂಡ ನಂಬಿಸಿರ್ತಾನೆ. ಅದಾದಮೇಲೆ ನೀವು ಮನೆಯಲ್ಲಿ ಇದನ್ನು ಇಟ್ಟು ನಂತರ ನೀವು ಮನೆಯಿಂದ ಹೊರಡಿ ಆಮೇಲೆ ಸಂಜೆ ವೇಳೆಗೆ ಬಂದು ಇದನ್ನು ಓಪನ್ ಮಾಡಿ ಪೂಜೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೇಳಿರ್ತಾನೆ. ಮತ್ತು ಆ ಒಂದು ಮಡಿಕೆ ಏನಿದೆ ಆ ಮಡಿಕೆಗೂ ಕೂಡ ದಾರವನ್ನು ಸುತ್ತಿ ಅವರಿಗೆ ಯಾಮಾರಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅದಾದ ಮೇಲೆ ಸಂಜೆ ಹೊತ್ತಿಗೆ ಬಂದು ಆ ಒಂದು ಮಡಿಕೆ ಏನಿದೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಇದ್ದಂತಹ 4 ಗ್ರಾಂ ತೂಕದ ಒಂದು ಕಿವಿ ಓಲೆ ಏನಿದೆ ಅದನ್ನು ಕೂಡ ಈಗ ಈ ಕಳ್ಳ ಏನಿದ್ದಾನೆ ಅದನ್ನು ಎತ್ಕೊಂಡು ಹೋಗಿರುವಂಥದ್ದು. ಹೀಗಾಗಿ ತಕ್ಷಣಕ್ಕೆ ಈ ಮಹಿಳೆಗೂ ಕೂಡ ಗಾಬರಿ ಆಗುತ್ತೆ. ಗಂಡನ ಜೊತೆ ಡಿಸ್ಕಸ್ ಮಾಡಿ ತದನಂತರ ಕೊತ್ತನೂರು ಪೊಲೀಸ್ ಠಾಣೆಗೂ ಬಂದು ಈಗ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅಕ್ಕಪಕ್ಕದಲ್ಲಿರುವಂತಹ CCTV ದೃಶ್ಯಾವಳಿಗಳಾಗಿರ್ಬೋದು, ಆತ ಎಷ್ಟು ಗಂಟೆಗೆ ಬಂದಿದ್ದ ಆಯಾಮದಲ್ಲೂ ಕೂಡ ಈಗ ಕೊತ್ತನೂರು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಈಶಾನ್ಯ ವಿಭಾಗ DCP ಲಕ್ಷ್ಮೀಪ್ರಸಾದ್ ಕೂಡ ಜನರಿಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಬರುವಂಥವರನ್ನು ಯಾರನ್ನೂ ಕೂಡ ನಂಬಬೇಡಿ, ಯಾರನ್ನೂ ಕೂಡ ಮಾತನ್ನು ನಂಬಿ ನಿಮ್ಮ ಹಣವನ್ನು ಮತ್ತು ಬಂಗಾರವನ್ನು ಕಳ್ಕೊಳ್ಬೇಡಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ಏನಾದರೂ ಈ ರೀತಿಯಾಗಿ ಸಂಶಯ ಬಂತು ಅಂದರೆ 112ಗೆ ತಕ್ಷಣಕ್ಕೆ ಕರೆ ಮಾಡಿ, ನಿಮ್ಮ ಸಹಾಯಕ್ಕೆ ಪೊಲೀಸರು ಕೂಡ ಇರ್ತಾರೆ ಅಂತಲೂ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬುಡುಬುಡಿಕೆ ದಾಸಯ್ಯನ ಒಂದು ವೇಷವನ್ನು ಧರಿಸಿ ಬಂದಂತಹ ವ್ಯಕ್ತಿ ಮಹಿಳೆಗೆ ಮಂಕುಬೂದಿ ಎರಚಿ ಈಗ ಪರಾರಿಯಾಗಿದ್ದಾನೆ. ಆಕೆಯ ಬಳಿ ಇದ್ದಂತಹ ಆಭರಣವನ್ನು ಕದ್ದುಕೊಂಡು ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ನೊಂದಂತಹ ಮಹಿಳೆಯ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇನ್ನಾದರೂ ಜನ ಈ ರೀತಿಯಾಗಿ ಬರುವಂತಹವರಿಂದ ಎಚ್ಚರಿಕೆಯಿಂದ ಇದ್ದರೆ ಒಳಿತು. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಯಾವ ರೀತಿಯಾಗಿ ಮೋಸ ಮಾಡ್ತಾರೆ, ಬುಡುಬುಡುಕೆ ದಾಸಯ್ಯನ ಸೋಗಿನಲ್ಲಿ ಮನೆಗೆ ಬಂದು ಗೃಹಿಣಿಯೊಬ್ಬರಿಗೆ ಮೋಸ ಮಾಡಿದಂಥ ಘಟನೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಕೊತ್ತೂರಿನ ಜನತಾ ಕಾಲೋನಿಯಲ್ಲಿ. ಗೃಹಿಣಿಯ 4 ಗ್ರಾಂ ಚಿನ್ನದ ಕಿವಿಯೋಲೆಯನ್ನು ಈ ಖದೀಮ ಎಗರಿಸಿದ್ದಾನೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಕಾರಣ, ನಿನ್ನ ಗಂಡನಿಗೆ ಗಂಡಾಂತರ ಇದೆ, ಪರಿಹಾರ ಮಾಡಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತೇಳಿ ಮೋಸ ಮಾಡಲಾಗಿದೆ. ಲೇಡಿ ಮನೆಯಲ್ಲಿ ಒಬ್ಬರೇ ಇದ್ದಾಗ ನಿಮ್ಮ ಗಂಡ ಹಂಗೆ ಒಂದು ಗಂಡ ಅಂತ ಸ್ವಲ್ಪ ದಿವಸ ಹೇಳ್ಬಿಟ್ಟು ಲೇಡಿ ಮನೆಯಲ್ಲಿ ಒಬ್ಬರೇ ಇದ್ದಾಗ ನಿಮ್ಮ ಗಂಡ ಹಂಗೆ ಒಂದು ಗಂಡ ಅಂತ ಸ್ವಲ್ಪ ದಿವಸ ಬುಡುಬುಡುಕೆ ದಾಸಯ್ಯ ಗೃಹಿಣಿಗೆ ಮೋಸ ಮಾಡಿರುವಂಥ ಘಟನೆ. ನಿನ್ನ ಗಂಡನಿಗೆ ಗಂಡಾಂತರ ಇದೆ, ನೀನು ಪೂಜೆ ಮಾಡಿಸದೇ ಇದ್ದರೆ ದೊಡ್ಡ ಅನಾಹುತ ಆಗುತ್ತೆ ಅಂಥೇಳಿ ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ. ಇದರಿಂದ ಮಹಿಳೆಗೂ ಕೂಡ ಒಂದು ರೀತಿ ಭಯ ಆಗಿದೆ. ಆಕೆಯೂ ಕೂಡ ತನ್ನಲ್ಲಿದ್ದಂಥ ಉಂಗುರವನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿದ್ದಾಳೆ. ಆ ಬಳಿಕ ಆ ಪೂಜೆ ಏನು ಮಾಡಿರ್ತಾನೆ, ಆ ಡಬ್ಬಿಯನ್ನು ತೆರೆದು ನೋಡಿದಂಥ ಸಂದರ್ಭದಲ್ಲಿ ಉಂಗುರವೇ ಇರಲಿಲ್ಲ, ಉಂಗುರ ಕತ್ಕೊಂಡು ಹೋಗಿದ್ದಾನೆ. ಬುಡುಬುಡುಕೆ ದಾಸಯ್ಯ ಗೃಹಿಣಿಯ 4 ಗ್ರಾಂ ಚಿನ್ನದ ಕಿವಿಯೋಲೆಯನ್ನು ಎಗರಿಸಿದ್ದಾನೆ. ನಿನ್ನ ಗಂಡನಿಗೆ ಗಂಡಾಂತರ ಇದೆ, 9 ದಿನಗಳಲ್ಲೇ ಮರಣ ಹೊಂತಾನೆ, ಪೂಜೆ ಮಾಡಿದರೆ ಸರಿಯಾಗುತ್ತೆ ಅಂಥೇಳಿ ಮಹಿಳೆಯೊಬ್ಬರಿಗೆ ಬೆದರಿಸಿ ಪೂಜೆ ನೆಪದಲ್ಲಿ 4 ಗ್ರಾಂ ಚಿನ್ನದ ಕಿವಿಯೋಲೆಯನ್ನು ಎಗರಿಸಿರುವಂಥ ಘಟನೆ ಬೆಂಗಳೂರಿನ ಕೊತ್ತೂರಿನಲ್ಲಿ ನಡೆದಿದೆ. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.